ಬಿಗ್ ಬಾಸ್ ಕನ್ನಡ ಸೀಸನ್ 10 ರಲ್ಲಿ ಈ ಬಾರಿಯ ಆಯ್ಕೆ ಪ್ರಕ್ರಿಯೆಯು ಕೊಂಚ ವಿಭಿನ್ನವಾಗಿತ್ತು ಒಂದಿಷ್ಟು ಮಂದಿ ನೇರವಾಗಿ ಆಯ್ಕೆಯಾದರೆ ಇನ್ನು ಕೆಲವರು ಓಣಿ ಮೂಲಕ ಬಿಗ್ ಬಾಸ್ ಪ್ರವೇಶ ಮಾಡಬೇಕಾಯಿತು ಅವರಲ್ಲಿ ನಟಿ ಕಮ್ ಬಾಡಿ ಬಿಲ್ಡರ್ ಚಿತ್ರಾಲ್ ರಂಗಸ್ವಾಮಿ ಕೂಡ ಒಬ್ಬರು ಇದೀಗ ಅವತ್ತಿನ ಕ್ಷಣವನ್ನ ಯೂಟ್ಯೂಬ್ ಚಾನೆಲ್ ಒಂದಕ್ಕೆ ಸಂದರ್ಶನ ನೀಡಿದ ಚಿತ್ರಾಲ್ ತಮ್ಮೊಳಗಿನ ಅಸಮಾಧಾನವನ್ನ ಹೊರಹಾಕಿದ್ದಾರೆ ನಾನು ಸುದೀಪ್ ಅವರ ಅಭಿಮಾನಿಯಲ್ಲೊಬ್ಬಳು ಅವರ ನಟನೆಗಿಂತ ಅವರ ಸಂದರ್ಶನಗಳು ನನಗಿಷ್ಟ ಅವರ ಮಾತಿನ ಶೈಲಿ ಟಕ್ ಅಂತ ಕೌಂಟರ್ ಸ್ಟೈಲ್ ನನಗೆ ಇಷ್ಟವಾಗ್ತಿತ್ತು ಅದೇ ರೀತಿ ನಾನು ಸಹ ಕೆಲವು ಇಂಟರ್ವ್ಯೂಗಳಲ್ಲಿ ಮಾತನಾಡಿದ ವಿಡಿಯೋ ನೋಡಿ ಲೇಡಿ ಕಿಚ್ಚ ಎಂದು ಸಾಕಷ್ಟು ಮಂದಿ ಕಾಂಪ್ಲಿಮೆಂಟ್ ಕೊಟ್ಟಿದ್ರು ಸುದೀಪ್ ಸರ್ ತಾವು ನೀಡುವ ಸಂದರ್ಶನಗಳಲ್ಲಿ ಅವರು ಏನೆಲ್ಲಾ ಮಾತನಾಡುತ್ತಾರೋ ಅದನ್ನು ರಿಯಾಲಿಟಿಗೂ ತಂದ್ರೆ ಒಳ್ಳೆಯದು ಅವರ ಮಾತು ಸಂದರ್ಶನಗಳನ್ನು ನೋಡಿ ಹಾಗೆ ಅನಿಸ್ತಿದೆ ಹಾಗಾಗಿ ನಾನು ಹೇಳ್ತಾ ಇದ್ದೇನೆ ಯಾಕೆಂದ್ರೆ ವೈಯಕ್ತಿಕವಾಗಿ ನಾನು ಬಿಗ್ ಬಾಸ್ ಸಲುವಾಗಿ ವೇದಿಕೆ ಏರಿದಾಗ ನನ್ನನ್ನು ವೋಟ್ ಬರಲಿಲ್ಲ ಅಂತ ರಿಜೆಕ್ಟ್ ಮಾಡಿದ್ರು ನನ್ನನ್ನು ರಿಜೆಕ್ಟ್ ಮಾಡಕ್ಕೆಂತೇ ಸೆಲೆಕ್ಟ್ ಮಾಡಿದ್ರ ಎಂದು ಬೇಸರ ಹೊರ ಹಾಕಿದ್ದಾರೆ ನಾನು ನನ್ನ ಲೈಫ್ನಲ್ಲಿ ಅಂದುಕೊಂಡಿದ್ದು ಏನೆಂದ್ರೆ ಅಭಿಮಾನ ಇರಬೇಕೇ ಹೊರತು ಅಂಧಾಭಿಮಾನ ಇರಬಾರದೆಂದು ಅವರು ಕೂಡ ಮೇಕಪ್ ಹಾಕೊಂಡು ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಅದು ಅವರ ಕೆಲಸ ಅವರಿಗೂ ಆ ಕೆಲಸಕ್ಕೂ ಪೇಮೆಂಟ್ ಸಿಗುತ್ತೆ ಹಾಗಂತ ಯಾರೇನು ಬಿಟ್ಟಿ ಎಂಟರ್ಟೈನ್ಮೆಂಟ್ ಮಾಡಲ್ಲ ಯಾರಿಗಾದರೂ ಬಿಟ್ಟಿ ಮನೋರಂಜನೆ ಕೊಡಕ್ಕೆ ಹೇಳಿ ನೋಡೋಣ ಆಗುತ್ತಾ ಆಗಲ್ಲ ನಮಗೆ ಅನ್ಯಾಯವಾದಾಗ ಅವರು ಮುಂದೆ ಬಂದು ಮಾತನಾಡ್ತಾರೆ ಅಂತ ಅಂದುಕೊಂಡು ಕೂತ್ರೆ ಅಷ್ಟೇ ಹಾಗಾಗಿ ಫ್ಯಾನ್ ಆಗೋಕ್ಕೆ ಹೋಗಬಾರ್ದೆಂದಿದ್ದಾರೆ ಚಿತ್ರಲ್ ರಂಗಸ್ವಾಮಿ